ಹಾಯ್ ಎವ್ರಿವನ್, ವೆಲ್ಕಮ್ ಟು ಟೆಕ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಿಗ್ ಮಿಡಾ ಸೆಂಡರ್ ಅಪ್ಲಿಕೇಶನ್ ಅಲ್ಲಿ ಟೂಲ್ಸ್ ಅಂಡ್ ಹಾರ್ಡ್ವೇರ್ ಶಾಪ್ ನ ಹೇಗೆ ರಿಜಿಸ್ಟ್ರೇಷನ್ ಮಾಡೋದು ಮತ್ತೆ ಅದರಲ್ಲಿ ಹೇಗೆ ಪ್ರಾಡಕ್ಟ್ ನ ಆಡ್ ಮಾಡೋದು ಅಂತ ನೋಡೋಣ. ಫಸ್ಟು ಬಿಗ್ ಮಿಡಾ ಸೆಂಡರ್ ಅಪ್ಲಿಕೇಶನ್ ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ಕ್ರಿಯೇಟ್ ಯುವರ್ ಅಕೌಂಟು ಮತ್ತೆ ಕ್ಲಿಕ್ ಹೌ ಟು ಲಾಗಿನ್ ಕೇಳುತ್ತೆ. ಹೊಸದಾಗಿ ಅಕೌಂಟ್ನ ಕ್ರಿಯೇಟ್ ಮಾಡ್ತಿದ್ರೆ ಕ್ರಿಯೇಟ್ ಯುವರ್ ಅಕೌಂಟ್ ಕೊಡಬೇಕು. ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಆಗಿದೆ ಅಂತ ಅಂದರೆ ಕ್ಲಿಕ್ ಹೌ ಟು ಲಾಗಿನ್ ಕೊಡಬೇಕು. ಈಗ ನಾನು ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಫುಲ್ ನೇಮ್ನ ಎಂಟರ್ ಮಾಡ್ಕೋಬೇಕು. ನೆಕ್ಸ್ಟ್ ಇಮೇಲ್, ನೆಕ್ಸ್ಟ್ ಫೋನ್ ನಂಬರ್. ನಾವು ಯಾವ ಫೋನ್ ನಂಬರ್ ಕೊಟ್ಟಿರ್ತೀವೋ ಅದಕ್ಕೆ ಆ ನಂಬರ್ಗೆ ಓ ಟಿ ಪಿ ಹೋಗುತ್ತೆ. ಇಲ್ಲಿ ಓ ಟಿ ಪಿನ ಎಂಟರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಪಾಸ್ವರ್ಡ್, ಯಾವುದಾದ್ರೂ ಪಾಸ್ವರ್ಡ್ ಕೊಡ್ಬೋದು. ನಾನು ಇಲ್ಲಿ 1 to 8 ಕೊಟ್ಟಿದ್ದೀನಿ. ನೆಕ್ಸ್ಟ್ ರಿಜಿಸ್ಟರ್. ನೆಕ್ಸ್ಟ್ ಈ ಥರ ರಿಜಿಸ್ಟರ್ ಆದಮೇಲೆ ಸ್ಟೋರ್ ಲಿಸ್ಟಿಂಗ್, ವೆಹಿಕಲ್ ಲಿಸ್ಟಿಂಗ್, ಸರ್ವಿಸ್ ಅಂತ ಲಿಸ್ಟಿಂಗ್ ಅಂತ ತೋರಿಸುತ್ತೆ. ನಾವು ಸ್ಟೋರ್ ಇಲ್ಲಿ ರಿಜಿಸ್ಟರ್ ಮಾಡ್ತಿರೋದಕ್ಕೆ ಸ್ಟೋರ್ ತಗೊಳ್ಳೋಣ. ಇಲ್ಲಿ ಈ ಥರ ಪ್ರೊಸೀಜರ್ ಕೇಳುತ್ತೆ. ಇಲ್ಲಿ ಕೂಡ ಶಾಪ್ ನೇಮ್ ಕೇಳಿದೆ, ಎಂಟರ್ ಮಾಡೋಣ. ನೆಕ್ಸ್ಟು ಸೆಲೆಕ್ಟ್ ಕ್ಯಾಟಗರಿ. ಇಲ್ಲಿ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೇಕು. ಟೂಲ್ಸ್ ಅಂಡ್ ಹಾರ್ಡ್ವೇರ್, ಕರೆಂಟ್ ಲೊಕೇಶನ್, ಯಾವ ಲೊಕೇಶನಲ್ಲಿ ಇರ್ತೀವಿ ಆ ಲೊಕೇಶನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಾಂದರೆ ಅಲ್ಲಿ ಆ ಲೊಕೇಶನ್ ಇಲ್ಲ ಅಂದರೆ ಡ್ರಾಗ್ ಕೂಡ ಮಾಡ್ಕೋಬೋದು. ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು, ಇಂಟರ್ ಸಿಟಿ, ಸಿಟಿನ. ನೆಕ್ಸ್ಟು ಏರಿಯಾ, ಏರಿಯಾ. ನೆಕ್ಸ್ಟು ಅಡ್ರೆಸ್. ಇಲ್ಲಿ ಪಾನ್ ಅಥವಾ ಆಧಾರ್ ಕಾರ್ಡ್ ಕೇಳ್ತಿದೆ. ಇಲ್ಲಿ ಆಧಾರ್ ಕಾರ್ಡ್ ಕೊಟ್ಟರೆ ಒಳ್ಳೆಯದು. ಟ್ರೇಡ್ ಲೈಸೆನ್ಸ್ ಕೇಳ್ತಿದೆ. ಟ್ರೇಡ್ ಲೈಸೆನ್ಸ್ ಏನಾದರೂ ಇಲ್ಲ ಅಂತ ಅಂದರೆ ಜಿ ಎಸ್ ಟಿ ಈ ಥರ ಹಾಕೋಬೋದು. ಎಸ್ 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 ಎಲ್ ಲೈಸೆನ್ಸ್ ಕೇಳ್ತಿದೆ. ಇದು ಕೂಡ ಏನಾದರೂ ಇಲ್ಲ ಅಂತ ಅಂದರೆ ನಗರಸಭೆಯಿಂದ ಏನಾದರೂ ಲೈಸೆನ್ಸ್ ಇದ್ದರೆ ಹಾಕೋಬೋದು. ಇಲ್ಲಾಂದರೆ ಎಲೆಕ್ಟ್ರಿಸಿಟಿ ಬಿಲ್ ಈ ಥರ ಏನಾದರೂ ಬೇರೆ ಅದರ ಡಾಕ್ಯುಮೆಂಟ್ ಏನಾದರೂ ಇದ್ದರೆ ಅಂದರೆ ಫೋಟೋನ ಹಾಕೋಬೋದು. ನೆಕ್ಸ್ಟ್ ಇಲ್ಲಿ ಸ್ಟೋರಿನ ಫ್ರೆಂಟ್ ಫೋಟೋ ಕೇಳ್ತಾ ಇದೆ. ಆ ಕಡೆ ನೆಕ್ಸ್ಟ್ ರಿಜಿಸ್ಟರ್, ರಿಜಿಸ್ಟರ್ ಆಗಿದೆ. ಸ್ಟೋರ್ ಆರ್ಡರ್ ಕೇಳಿಸ್ಕೊಳ್ಳೋಣ. ಇಲ್ಲಿ ಈ ಥರ ಶೋ ಆಗುತ್ತೆ, ಆಲ್ ಆರ್ಡರ್ಸ್ ಅಂತ ಅಂದರೆ ಎಷ್ಟು ಆರ್ಡರ್ಸ್ ಇದೆ ಇಲ್ಲಿ ಆಲ್ ಆರ್ಡರ್ಸಲ್ಲಿ ಶೋ ಆಗುತ್ತೆ. ಪೆಂಡಿಂಗ್ ಇರೋವಂಥವೆಲ್ಲ ಪೆಂಡಿಂಗ್ ಆರ್ಡರ್ಸಲ್ಲಿ ಶೋ ಆಗುತ್ತೆ. ಕನ್ಫರ್ಮ್ ಆರ್ಡರ್ಸ್ ಅಂತ ಅಂದರೆ ಅಕ್ಸೆಪ್ಟ್ ಕೊಟ್ಟು ನಾವು ಕನ್ಫರ್ಮ್ ಆಗಿರೋದೆಲ್ಲ ಇಲ್ಲಿ ಶೋ ಆಗುತ್ತೆ. ಡಿಲಿವರ್ಡ್ ಆಗಿರೋದೆಲ್ಲ ಡಿಲಿವರ್ಡ್ ಆರ್ಡರ್ಸಲ್ಲಿ ಶೋ ಆಗುತ್ತೆ. ಟೋಟಲ್ ಪ್ರಾಡಕ್ಟ್ ಎಷ್ಟು ಟೋಟಲ್ ಪ್ರಾಡಕ್ಟ್ಗಳಿದೆ ಅಂತ ಅನ್ನೋದು ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮೆಂಬರ್ಶಿಪ್ 0 ಅಂತ ಇದೆ. ನಾವಿಲ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಂಡಾದ್ಮೇಲೆ ಮೆಂಬರ್ಶಿಪ್ ಡೇಸ್ ಅಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಟಿಫಿಕೇಶನ್ ಇದು ಬೆಲ್ ಐಕಾನ್ ಕಾಣಿಸಿದೆ ಇಲ್ಲ. ಏನಾದರೂ ನೋಟಿಫಿಕೇಶನ್ ಇತ್ತು ಅಂತ ಅಂದರೆ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಈ ಆ್ಯಪಿನ ಬಗ್ಗೆ ಏನಾದರೂ ನಿಮಗೆ ಟ್ಯುಟೋರಿಯಲ್ ಬೇಕಿತ್ತು ಅಂತ ಅಂದರೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ಆ್ಯಪ್ನ ಶೇರ್ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ 3 ಹಾರಿಸೆಂಟಲ್ ಲೈನ್ ಕಾಣಿಸ್ತಿದೆ ನೋಡಿ, ಬ್ರ್ಯಾಂಡ್ ಅಂತ. ಇದು ಡ್ಯಾಶ್ ಬೋರ್ಡು. ಇಲ್ಲಿ ಆಕ್ಟಿವ್ ಮತ್ತು ಇನ್ಆಕ್ಟಿವ್ ಆಪ್ಷನ್ ಕೂಡ ಇದೆ. ಶಾಪ್ ಏನಾದರೂ ಓಪನ್ ಇತ್ತು ಅಂತ ಅಂದರೆ ಆಕ್ಟಿವ್ ಕೊಟ್ಕೋಬೋದು. ಶಾಪ್ ಏನಾದರೂ ಲೀವಲ್ಲಿ ಇತ್ತು ಅಂತಂದರೆ ಇನ್ಆಕ್ಟಿವ್ ಆಪ್ಷನ್ ಕೊಟ್ಕೋಬೋದು. ಇನ್ಆಕ್ಟಿವ್ ಆಪ್ಷನ್ ಕೊಟ್ಟರೆ ಕಸ್ಟಮರ್ ಆ್ಯಪಲ್ಲಿ ನಿಮ್ಮ ಶಾಪು ಶೋ ಆಗೋದಿಲ್ಲ. ನಾನು ಇಲ್ಲಿ ಆಕ್ಟಿವ್ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಪ್ರೊಫೈಲ್ ಸೆಟ್ಟಿಂಗು. ನಾವು ಅವಾಗಲೇ ಕೊಟ್ಟಂಥ ಎಲ್ಲ ಡೀಟೇಲ್ಸು ತೊಗೊಂಡು ಇಲ್ಲಿ ಪ್ರೊಫೈಲ್ ಸೆಟ್ಟಿಂಗ್ ಆಗಿರುತ್ತೆ. ಇಲ್ಲಿ ಫೋಟೋ ಕೂಡ ಎಡಿಟ್ ಮಾಡ್ಕೋಬೋದು. ಇಲ್ಲಿ ಡಿಲೆವರಿ ಮತ್ತು ಪಿಕಪ್ ಅಂತ ಎರಡು ಆಪ್ಷನ್ ಇದೆ. ಡೆಲಿವರಿ ಬಾಯ್ಸ್ ಇದ್ದರು ಅಂದರೆ ಡೆಲಿವರಿ ಆಪ್ಷನ್ನ ಕೊಟ್ಕೋಬೋದು. ನಾನು ಇಲ್ಲಿ ಡೆಲಿವರಿ ಕೊಡ್ತಾ ಇದ್ದೀನಿ. ಇಲ್ಲಿ ಕಿಲೋಮೀಟರ್ ಸರ್ವಿಂಗ್ ಕೇಳ್ತಾ ಇದೆ, ಹೌ ಮೆನಿ ಕಿಲೋಮೀಟರ್ ನೀವು ಸರ್ವಿಸ್ ಕೊಡ್ತೀರಾ ಅಂತ. ನಾನು ಇಲ್ಲಿ 3 ಕೊಟ್ಟಿದ್ದೀನಿ. ನೀವು 2, 3, 4 ಥರ ಎಷ್ಟಾದರೂ ಕಿಲೋಮೀಟರ್ ಕೊಟ್ಕೋಬೋದು. ಡೆಲಿವರಿ ಚಾರ್ಜಸ್ ಏನಾದರೂ ಇತ್ತು ಅಂತ ಅಂದರೆ ಮೆನ್ಷನ್ ಮಾಡ್ಕೋಬೇಕು. ಫ್ರೀ ಡೆಲಿವರಿ ಅಬೌವ್ 500, 1000, ಅದಕ್ಕಿಂತ ಮೇಲೆ ಏನಾದರೂ ಕಸ್ಟಮರ್ ಡೆಲಿವರಿ ತೊಗೊಂಡ್ರೆ ಅವರಿಗೆ ಫ್ರೀಯಾಗಿ ಡೆಲಿವರಿ ಕೊಡಬೇಕು. ಅದಕ್ಕೆ ಇದು ಕೇಳುತ್ತೆ. ನೆಕ್ಸ್ಟ್ ಅಪ್ಡೇಟ್. ಈಗ ಪ್ರೊಫೈಲ್ ಸೆಟ್ಟಿಂಗ್ ಆಗಿದೆ, ಪ್ರಾಡಕ್ಟ್ನ ಆ್ಯಡ್ ಮಾಡೋಣ. ಇಲ್ಲಿ ಪ್ರಾಡಕ್ಟ್ ನೇಮ್ ಕೇಳ್ತಾ ಇದೆ.
ನಿಮ್ಮ ಅಂಗಡಿ ಇರುವಂತ ಪ್ರಾಡಕ್ಟ್ ನೇಮ್ ನ ಇಲ್ಲಿ ಮೆನ್ಷನ್ ಹಾಕಬೇಕು ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಬ್ರಾಕೆಟ್ ಅಲ್ಲಿ ಒನ್ ನೋಟ್ ಟು ಒನ್ ಪೀಸ್ ಅತ್ರ ಹಾಕ್ಬೋದು ನಾನು ನೋಟ್ ಅಂತ ಹಾಕ್ತಾ ಇದ್ದೀನಿ ಹ್ಯಾಂಡ್ಸ್ ಸೆಲೆಕ್ಟ್ ಕ್ಯಾಟಗರಿ ಟೂಲ್ಸ್ ಒರಿಜಿನಲ್ ಪ್ರೈಸ್ ಏನಾಗಿತ್ತು ಅಂತಂದ್ರೆ ಹಾಕೋಬಹುದು ಡಿಸ್ಕೌಂಟೆಡ್ ಪ್ರೈಸು ನೆಕ್ಸ್ಟ್ ಯೂನಿಟ್ ಒನ್ ಸ್ಟಾಕ್ ಏನಾದರೂ ಇತ್ತು ಅಂತಂದ್ರೆ ಸ್ಟಾಕ್ ನ ಮೆನ್ಷನ್ ಮಾಡ್ಕೋಬಹುದು ಡಿಸ್ಕ್ರಿಪ್ಷನ್ ಇದ್ರ ಬಗ್ಗೆ ಪ್ರಾಡಕ್ಟಿನ ಬಗ್ಗೆ ಏನಾದರೂ ಡಿಸ್ಕ್ರಿಪ್ಷನ್ ಇತ್ತು ಅಂತಂದ್ರೆ ಇಲ್ಲಿ ಹಾಕೊಬಹುದು ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ಗೋಸ್ಕರ ನಿಮಗೆ ತೋರಿಸ್ತಾ ಇರೋದು ಫೋಟೋ ಕೇಳ್ತಾ ಇದೆ ಫೋಟೋನ ಕೊಡೋಣ ನೆಕ್ಸ್ಟ್ ಆಡ್ ಪ್ರಾಡಕ್ಟ್ ಪ್ರಾಡಕ್ಟ್ ಆ್ಯಡ್ ಆಗಿದೆ ಈಗ ಅದೇ ಥರ ಇನ್ನೊಂದು ಪ್ರಾಡಕ್ಟ್ನ ಆ್ಯಡ್ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲೂ ಕೂಡ ಇನ್ನೊಂದು ಪ್ರಾಡಕ್ಟ್ನ ಆ್ಯಡ್ ಮಾಡ್ಕೋಬೋದು ನೈಲ್ ಅಂತ ಕೊಡೋಣ ಬಾಕೆಟಲ್ಲಿ ಒನ್ ಕೆ ಜಿ ಬಾಕೆಟ್ ಕ್ಲೋಸ್ ನೆಕ್ಸ್ಟು ಸೆಲೆಕ್ಟ್ ಸಬ್ ಕ್ಯಾಟಗರಿ ಟೂಲ್ಸ್ ನೈಲ್ ಮೀನ್ಸ್ ಮೊಳೆ ಒರಿಜಿನಲ್ ಪ್ರೈಸ್ ನೆಕ್ಸ್ಟ್ ಇಲ್ಲಿ ನಿಮ್ಮ ಶಾಪ್ನಲ್ಲಿ ಇರುವಂಥ ರೇಟ್ನ ಇಲ್ಲಿ ಹಾಕೋಬೋದು ನಾನು ಇಲ್ಲಿ ಎಕ್ಸಾಂಪಲ್ಗೋಸ್ಕರ ತೋರಿಸ್ತಾ ಇರೋದು 290 ಅಂತ ಕೊಡ್ತಾ ಇದ್ದೀನಿ ಯೂನಿಟ್ ಒನ್ ಸ್ಟಾಕ್ ಎಷ್ಟಿದೆ ಅಂತ ಇಲ್ಲಿ ಮೆನ್ಷನ್ ಮಾಡ್ಕೋಬೇಕು ಡಿಸ್ಕ್ರಿಪ್ಷನ್ ಇದೇನಾದರೂ ಇಂಚಸ್ಸಲ್ಲಿ ಏನಾದರೂ ಇತ್ತ ಎಷ್ಟು ಇಂಚು ಏನು ಅಂತ ಇಲ್ಲಿ ಮೆನ್ಷನ್ ಮಾಡ್ಕೋಬೋದು ನಾನು ಇಲ್ಲಿ 1 inch ಅಂತ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಆ್ಯಡ್ ಫೋಟೋ ಫೋಟೋನ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಪ್ರಾಡಕ್ಟ್ ಪ್ರಾಡಕ್ಟ್ ಆ್ಯಡ್ ಆಗಿದೆ ನೆಕ್ಸ್ಟ್ ಇಲ್ಲಿ ಆ್ಯಡ್ ಆಗಿರುವಂಥ ಪ್ರಾಡಕ್ಟ್ ಎಲ್ಲ ಎಡಿಟ್ ಪ್ರಾಡಕ್ಟಲ್ಲಿ ಶೋ ಆಗುತ್ತೆ ಇಲ್ಲಿ ಏನಾದರೂ ಸಮ್ ಚೇಂಜಸ್ ಬೇಕಿತ್ತು ಪ್ರಾಡಕ್ಟ್ ಏನಾದರೂ ಸ್ಟಾಕ್ ಏನಾದರೂ ಚೇಂಜ್ ಆಯಿತು ಅಂತ ಅಂದರೆ ಇಲ್ಲ ಅಮೌಂಟ್ ಏನಾದರೂ ವೇರಿಯೇಷನ್ಸ್ ಆಯಿತು ಅಂತಂದರೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಚೇಂಜ್ ಮಾಡ್ಕೋಬೋದು ಆ ಥರ ಏನಾದ್ರು ಚೇಂಜ್ ಮಾಡಿಕೊಂಡು ಎಡಿಟ್ ಪ್ರಾಡಕ್ಟ್ ಕೊಡಬೇಕು ಚೇಂಜ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಆರ್ಡರ್ಸ್ ಅಂತ ಇದೆ ಎಲ್ಲ ಆರ್ಡರ್ಸ್ಗಳು ಇಲ್ಲಿ ಶೋ ಆಗುತ್ತೆ ರೇಟಿಂಗ್ ಮತ್ತು ರಿವ್ಯೂಸ್ ಅಂತ ಅಂದರೆ ಈ ಪ್ರಾಡಕ್ಟ್ ನಿಮ್ಮ ಬಗ್ಗೆ ಕಸ್ಟಮರ್ ಏನಾದರೂ ರೇಟಿಂಗ್ ರಿವ್ಯೂಸ್ ಕೊಟ್ಟಿದ್ರೆ ಇಲ್ಲಿ ಶೋ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಬಿಗ್ ಮಿಡಾಸ್ ವೆಂಡರ್ ಅಪ್ಲಿಕೇಶನಲ್ಲಿ 0% ಕಮಿಷನ್ ಇರುತ್ತೆ ಇಲ್ಲಿ ಯಾವುದೇ ರೀತಿ ಥರ್ಡ್ ಪಾರ್ಟಿಸು ಎಂಟ್ರಿ ಇರಲ್ಲ ಓನ್ಲಿ ಕಸ್ಟಮರ್ ಮತ್ತು ವೆಂಡರ್ ಮಧ್ಯೆ ಮಾತ್ರ ವ್ಯವಹಾರ ನಡೆಯುತ್ತೆ ಇಲ್ಲಿ ಫಸ್ಟ್ ಮಂತು ಲಾಂಚಿಂಗ್ ಆಫರ್ ಅಂತ ಅಂದ್ಬಿಟ್ಟು 118 rupees 30 days ರಿಜಿಸ್ಟ್ರೇಷನ್ ಫೀ ಮಾತ್ರ ಇದೆ ಇಲ್ಲಿ ಪೇ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ನಾನು ಇಲ್ಲಿ ವ್ಯಾಲೆಟ್ ಈ ರೀಚಾರ್ಜ್ ಫಸ್ಟ್ ಮಂತ್ ಮಾತ್ರ ಇದು ಫ್ರೀ ಇರುತ್ತೆ ವೆರಿಫೈ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗಿದೆ ಹೀಗೆ ಕಂಪ್ಲೀಟ್ ಆದಮೇಲೆ ಇಲ್ಲಿ ಮೆಂಬರ್ಶಿಪ್ ಆವಾಗಲೇ 0 ಅಂತ ತೋರಿಸ್ತಾ ಇತ್ತು ನೋಡಿ ಅಲ್ಲಿ 30 ಅಂತ ಶೋ ಆಗುತ್ತೆ 30 days ನೆಕ್ಸ್ಟ್ ಇಲ್ಲಿ ಶೇರ್ ಆ್ಯಪ್ ಈ ಆ್ಯಪ್ನ ಬೇರೆಯವ್ರಿಗೆ ಕೂಡ ಶೇರ್ ಕೂಡ ಮಾಡ್ಕೋಬೋದು ಲಾಸ್ಟ್ ಒಂದು ಲಾಗೌಟ್ ಆಪ್ಷನ್ ಇದೆ ಲಾಗೌಟ್ ಕೂಡ ಆಗ್ಬೋದು ಈಗ ರಿಜಿಸ್ಟ್ರೇಷನ್ ಪ್ರೋಸೆಸ್ ಆಯಿತು ಆ ಪ್ರಾಡಕ್ಟ್ನ ಹೇಗೆ ಆ್ಯಡ್ ಮಾಡೋದು ಅಂತ ಆಯಿತು ಈಗ ಕಸ್ಟಮರ್ ಏನಾದರೂ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ರೆ ಹೇಗೆ ಅದು ತೋರಿಸುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಈಗ ಇಲ್ಲಿ ತೋರಿಸ್ತಿದೆ ನೋಡಿ ಒಬ್ಬರು ಕಸ್ಟಮರು ಆರ್ಡರ್ ಮಾಡಿದ್ದಾರೆ ಇಲ್ಲಿ ಅಕ್ಸೆಪ್ಟ್ ಕೊಡೋಣ ಅಕ್ಸೆಪ್ಟ್ ಕೊಟ್ಟಾದ ಮೇಲೆ ಕಂಪ್ಯೂಟರಲ್ಲಿ ತೋರಿಸುತ್ತೆ ಇಲ್ಲಿ ಲೊಕೇಶನ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಸ್ಟಮರಿನ ಕರೆಂಟ್ ಲೊಕೇಶನ್ ಇಲ್ಲಿ ಶೋ ಆಗುತ್ತೆ ಎಷ್ಟು ಕಿಲೋಮೀಟರ್ ಇದೆ ಎಷ್ಟು ಮಿನಿಟ್ಸ್ ಆಗುತ್ತೆ ಅನ್ನೋದು ಶೋ ಆಗುತ್ತೆ ಇಲ್ಲಿ ಕಾಲ್ ನೋ ಆಪ್ಷನ್ ಕೂಡ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಕಸ್ಟಮರ್ಗೆ ಕಾಲ್ ಕೂಡ ಹೋಗುತ್ತೆ ಇದಿಷ್ಟು ಬಿಗ್ ಮಿಡಾಸ್ ವೆಂಡರ್ ಅಪ್ಲಿಕೇಶನಲ್ಲಿ ಟೂಲ್ಸ್ ಆ್ಯಂಡ್ ಹಾರ್ಡ್ವೇರ್ ಶಾಪ್ನ ಹೇಗೆ ರಿಜಿಸ್ಟ್ರೇಷನ್ ಮಾಡೋದು ಮತ್ತು ಅದರಲ್ಲಿ ಹೇಗೆ ಪ್ರಾಡಕ್ಟ್ನ ಆ್ಯಡ್ ಮಾಡೋದು ಅಂತ ಪ್ರೊಸೀಜರು ಇದೇ ಥರ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್